ಹಿಂದೂ ಸಂಘಟನೆಯಲ್ಲಿ ಮಹೇಶೆಟ್ಟಿಯವರು ಏನೂ ಕೆಲಸ ಮಾಡಲಿಲ್ಲ ಅಂತೇಳಿ ಹರೀಶ್ ಪುಂಜವರು ಎಲ್ಲೂ ಹೇಳಲಿಲ್ಲ ಹಿಂದೂ ಸಂಘಟನೆಯಲ್ಲಿ ಹಿಂದೂ ಸಮಾಜಕ್ಕೆ ಏನೂ ಕೆಲಸ ಮಾಡಲೇ ಇಲ್ಲ ಅಂತ ಹೇಳಿಬಿಟ್ಟು ಹರೀಶ್ ಪುಂಜರವರು ಎಲ್ಲೂ ಹೇಳಲಿಲ್ಲ ಹರೀಶ್ ಪುಂಜರ್ ಕೇಳಿದ ಪ್ರಶ್ನೆ ಏನಂದ್ರೆ ನೀವು ಮೊನ್ನೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ ಅಭ್ಯರ್ಥಿಯ ಹಿಂದೆ ಯಾವ ಕಾರಣಕ್ಕೆ ನೀವು ಅವರನ್ನು ಬೆಂಬಲಿಸಿದ್ರಿ ನಾನು ಹಿಂದೂ ಸಮಾಜಕ್ಕೆ ಹಿಂದುತ್ವಕ್ಕೆ ಹರೀಶ್ ಪುಂಜನದ ನಾನು ಮಾಡಿದ ದ್ರೋಹ ಎಂತದು ಅಂತ ಕೇಳಿದರು ಅವರು ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಬಿಟ್ಟು ಹರೀಶ್ ಪುಂಜರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದರು ಅವರು ಮಾಡಿರುವಂತ ಆರೋಪಗಳಿಗೆ ಆಧಾರ ರಹಿತ ಆರೋಪಗಳು ಅಂತ ನಾವು ಹೇಳ್ತೇವೆ ಕೆಟ್ಟ ಕೆಟ್ಟ ಪದಗಳನ್ನು ಅವರ ಮನೆಯವರ ವಿಚಾರ ತೆಗೆದ್ರು ಅವರ ಹತ್ರ ಕೇಳಿ ಇವರ ಹತ್ರ ಕೇಳಿ ನನ್ನ ಹಿಂದುತ್ವ ಏನು ಅಂತ ಹೇಳಿ ಅರೆ ನಾವು ಬಚ್ಚಗಳು ನಾವು ಹೇಳ್ಕೊಡ್ತೇವೆ ನಾವು ಬಚ್ಚಗಳು ನಾವು ಒಂದು 9 ರಿಂದ 10 ಕೇಸು ನಾವು ಹಿಂದೂ ಸಂಘಟನೆಯಲ್ಲಿ ನಾನು ಪ್ರಸ್ತುತ ನಾನು ಹೇಳ್ಕೊಡ್ತೇನೆ ನನ್ನ ಮೇಲೆ ಮತಾಂಧರು ಮಾಡಿರುವಂಥ ಕೆಲವು ಸುಳ್ಳು ಕೇಸುಗಳು ಸೇರಿ ನನ್ನ ಮೇಲೆ ಒಂದು 7 ಕೇಸು ಹಿಂದೂ ಸಂಘಟನೆಯಲ್ಲಿ ದುಡಿದಾಗಿತ್ತು ನಾನು ಈಗಲೂ ಕಾರ್ಯಕರ್ತನಾಗಿ ದುಡಿತಾ ಇದ್ದೇನೆ ನನಗೆ 23 ವರ್ಷದ ಪ್ರಾಯ ಆಗುವಾಗ ನಾನು ಬೆಳ್ತಂಗಡಿ ತಾಲೂಕಿನ ಬಜರಂಗದಲ್ಲಿ ಸಂಚಾಲಕನಾಗಿದ್ದೆ ನಾನು ನಾವು ಬಚ್ಚಗಳು ಎಲ್ಲರೂ ಬಚ್ಚಗಳಾಗಿ ಮತ್ತೆ ದೊಡ್ಡವರಾಗೋದು ಅದು ನೆನಪಿಟ್ಕೊಳ್ಬೇಕು ಬಚ್ಚಗಳು ಬಚ್ಚಗಳು ಅಂತ ಹೇಳ್ತಾರೆ ನೀನು ಹುಟ್ಟಿರಲಿಕ್ಕಿಲ್ಲ ಅಂತ ಹೇಳಿದರು ಹರೀಶ್ ಪುಂಜರನ್ನು ನಾನು ಹಿಂದುತ್ವದ ಕೆಲಸ ಮಾಡುವಾಗ ಹುಟ್ಟಿರಲಿಕ್ಕಿಲ್ಲ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರು ಬರುವುದಕ್ಕಿಂತ ಮುಂಚೆ ಹಿಂದೂ ಸಂಘಟನೆ ಬೆಳ್ತಂಗಡಿಯಲ್ಲಿ ಇತ್ತು ಆವಾಗ ಮಹೇಶ್ ಶೆಟ್ಟಿಯವರು ಹುಟ್ಟಿರಲಿಲ್ಲ ಅದು ಅವರ ನೆನಪಲ್ಲಿ ಇಟ್ಕೊಳ್ಬೇಕು ಮಹೇಶ್ ಶೆಟ್ಟಿಯವರು ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು ಮಹೇಶ್ ಶೆಟ್ಟಿಯವರು ಇಷ್ಟವರೆಗೆ ಏನು ಹೇಳಿದ್ರು ಅವರಿಗೆ ಒಬ್ಬ ಮಾತಾಡುವ ವಿರುದ್ಧ ಮಾತಾಡುವ ಯಾರು ಇಲ್ಲ ಅನ್ನುವಂಥ ಒಂದು ಅವರಿಗೆ ಒಂದು ಅಹಂಕಾರದಿಂದ ಸಮಾಜದ ಮುಂದೆ ಅವರು ಏನು ಹೇಳಿದ್ರು ಅವರಿಗೆ ಮಹೇಶ್ ಶೆಟ್ಟಿಯವ್ರದ್ದು ನಾನು ನೇರ ಹೇಳ್ತೇನೆ 20% ಹಿಂದುತ್ವ 80% ರೌಡಿಸಮ್ ಅವ್ರದ್ದು ಅವ್ರದ್ದು ಹಿಂದುತ್ವ 20% ಇರ್ಬೋದು 80% ರೌಡಿಸಮ್ ಅವ್ರದ್ದು ಸಮಾಜದಲ್ಲಿ ಅವರು ಒಂದು ಯಾವುದಾದ್ರೂ ಒಂದು ಲಿಟಿಗೇಷನ್ ಜಾಗ ಇದ್ದರೆ ಆ ಲಿಟಿಗೇಷನ್ ಜಾಗದ ಮಧ್ಯೆ ಹೋಗ್ತಾರೆ ಇಲ್ಲಿದ್ದಾರೆ ನೋಡಿ ಹೇಳ್ತಾರೆ ಮತ್ತೆ ಆ ಲಿಟಿಗೇಷನ್ ಜಾಗದಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಒಬ್ಬನನ್ನು ತುಳಿತಾರೆ ಆ ಜಾಗವನ್ನು ಇವರೇ ಉಳ್ಕೊಳ್ತಾರೆ ಮತ್ತೆ ಇಂಥದನ್ನೇ ಮಾಡಿದ್ದವರು ಇಂಥದನ್ನೇ ಮಾಡಿದ್ದು ಇಂಥದನ್ನು ಮಾಡಿ ಸಮಾಜದಲ್ಲಿ ಹರೀಶ್ ಪುಂಜನಂತ ಒಬ್ಬ ನಾಯಕ ಹುಟ್ಕೊಂಡ್ರು ಬೆಳ್ತಂಗಡಿಯಲ್ಲಿ ಇವರು ಹೇಳ್ತಾರೆ 7.5 ವರ್ಷದಿಂದ ಬಂದವನು 7.5 ವರ್ಷದಿಂದ ಬಂದವನು ಅಂತ 7.5 ವರ್ಷದಿಂದ ಬಂದವನು ನನ್ನ ಮುಂದೆ ಒಬ್ಬ ನಾಯಕನಾಗಿ ಬೆಳೆದು ಇವತ್ತು 1,01,004 ಮತಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ಮತಗಳನ್ನು ಪಡ್ಕೊಂಡಿದ್ದಾರೆ ಅಂದರೆ ಅದು ಅವರ ಕೆಪಾಸಿಟಿ ಅದು ಶಾಸಕ ಹರೀಶ್ ಪುಂಜರವರ ಕೆಪಾಸಿಟಿ ಅವರು ಅವರು ನಮ್ಮಂಥ ಕಾರ್ಯಕರ್ತರು ಜೀವನದಲ್ಲಿ ದುಡ್ದು ಹಿಂದೂ ಸಂಘಟನೆ BJPಗೋಸ್ಕರ ದುಡ್ದು ನಾವು ಅವರಿಗೋಸ್ಕರ ದುಡ್ದ ಕಾರಣಕ್ಕೆ ಅವರು ಲೀಡರ್ ಆಗಿ ಇವತ್ತು ಈ ಪರಿಸ್ಥಿತಿಗೆ ಒಂದು ಸಿಚುವೇಷನ್ಗೆ ಬಂದಿದ್ದಾರೆ ಮೊನ್ನೆ ಇದನ್ನೆಲ್ಲ ನೋಡಿ ನಂಜು ಕಾರುವಂಥ ಮನುಷ್ಯ ನಾನು ಹೇಳ್ತೇನೆ ನೇರವಾಗಿ ಹೇಳ್ತೇನೆ ನಂಜು ಕಾರುವಂಥ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರಿಗೆ ನನ್ನೆದುರು ಒಬ್ಬ ಈ ಸಣ್ಣ ಪ್ರಾಯದ ಹುಡುಗ ಒಬ್ಬ ಬಂದು ಇಲ್ಲಿ MLA ಆಗಿದ್ದಾನೆ ಅನ್ನುವಂಥದ್ದನ್ನು ನಂಜಿನಿಂದ ಅವರಿಗೆ ಏನು ನಂಜು ಮತ್ಸರದಿಂದ ಅವರು ಇಡೀ ಸಮಾಜದ ಎದುರು ಅವರ ಕೆಲಸನೇ ಇದು ತೇಜೋವಧೆ ಮಾಡುವಂಥದ್ದು ಅವರನ್ನು ಯಾರನ್ನು ಬಿಟ್ಟಿದ್ದಾರೆ ಅವರು ಹರೀಶ್ ಪುಂಜರ್ ಬಿಡಿ ಅವರು ಒಂದು ಸಣ್ಣ ಪ್ರಾಯದಿಂದ ಬಂದವರು ಈಗ ಇವರನ್ನು ನಾಯಕರನ್ನಾಗಿ ಮಾಡಿದಂಥವ್ರು ಯಾರು ಮೋಹನ್ ರಾವ್ ಕಲ್ಮಂಜಿರವರು ಮುಂಬೈಯಿಂದ ಬಂದಾಗ ಇದೇ ಉಜಿರೆಯಲ್ಲಿ ನಮಗೆ ನನ್ನ ತಂದೆ ಈ ಇದೇ ಮಹೇಶ್ ಶೆಟ್ಟಿಯವರು ಎಲ್ಲ ಅವರ ವಿಚಾರ ತಿಳಿದಿರೋರು ಒಂದಷ್ಟು ಜನ ಉಜಿರೆಯಲ್ಲಿ ಕೆಲವು ಜನರು ಹೇಳ್ತಾರೆ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದೇ ಉಜಿರೆಯಲ್ಲಿ ಅಲ್ಲಿ ಇಲ್ಲಿ ಅಂಗಡಿಯಲ್ಲಿ ಕೂತಿರುವಾಗ ಈ ಹುಡುಗನನ್ನು ಹಿಂದೂ ಸಂಘಟನೆಯಲ್ಲಿ ತೊಡಗಿಸಿದರೆ ಸಂಘಟನೆ ದೊಡ್ಡ ಗಟ್ಟಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಹೌದು ಹಿಂದುತ್ವ ಕೆಲಸ ಮಾಡಿಸಿದ್ದಾರೆ ಆವಾಗ ಹಿಂದೂ ಸಂಘಟನೆಯಲ್ಲಿ ಇಡೀ ಅವರ ಅದೇ ಅವರ ಬೈಕಿನಲ್ಲೇ ಕೂತು ಇಡೀ ಊರು ಊರು ತಿರುಗಿ ಹಿಂದೂ ಜಾಗರಣೆ ವೇದಿಕೆಯನ್ನು ಕಟ್ಟಿದ್ರಿ ಮತ್ತೇನು ಮಾಡಿದ್ರಿ ನೀವು ಇದೇ ಮೋಹನ್ ರಾವ್ ಕಲ್ಮಂಜರವರನ್ನು ತೇಜೋವಧೆ ಮಾಡಿದ್ರಿ ನೀವು ಏಕವಚನದಲ್ಲಿ ಮಾತಾಡುವಂಥ ಪರಿಸ್ಥಿತಿಗೆ ತಂದ್ರಿ ಅವರನ್ನು ಸಹ ಪಡುವೆಟ್ನಾಯರು ದೇವರಂಥ ಮನುಷ್ಯ ಉಜಿರೆಯಲ್ಲಿ ಅವರನ್ನು ಯಾವ ಪರಿಸ್ಥಿತಿಗೆ ತಂದ್ರಿ ನೀವು ನಿಮ್ಮ ಬಾಯಿ ಮಾತಿನಿಂದ ನಿಮ್ಮ ಬಾಯಿ ಮಾತಿನ ಚಪಲಕ್ಕೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅವರನ್ನು ನೀವು ಇಡೀ ಸಮಾಜದ ಮುಂದೆ ಏಕವಚನದಲ್ಲಿ ಅವನು ಇವನು ಅಂತೇಳಿ ಕಣ್ಣೀರಿಟ್ಟಿದ್ದಾರೆ ಅವರು ಒಂದಲ್ಲ ಒಂದು ದಿನ ನೀವು ಹೇಳ್ತಿರಲ್ಲ ಅನ್ನಪ್ಪ ಮಂಜುನಾಥ ಅನ್ನಪ್ಪ ಮಂಜುನಾಥ ಅಂತೇಳಿ ದೇವರು ಇರುವುದು ಹೌದು ಅಂತಂದರೆ ಗೊತ್ತಾಗ್ಬೋದು ಎಲ್ರಿಗೂ ಮಾಡಿದ ತಪ್ಪಿಗೆ ನಿಜವಾಗಿ ಶಿಕ್ಷೆ ಯಾರಿಗೆ ಆಗ್ತದೆ ನೀವು ಹೇಳ್ತಿರಲ್ಲ ಆಗಲಿ ನೀವು ತಪ್ಪು ಮಾಡಿದರೆ ನಿಮಗೆ ನಾವು ತಪ್ಪು ಮಾಡಿದರೆ ನಮಗೆ
ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಾವು ಹೇಳ್ತೇವೆ. ಮಾತೆತ್ತಿದ್ರೆ ಇವರು ಹೇಳ್ತಾರೆ ಮಸೀದಿಗೆ ಹಣ ಕೊಟ್ಟಿದ್ದಾರೆ, ಚರ್ಚಿಗೆ ಹಣ ಕೊಟ್ಟಿದ್ದಾರೆ ಅಂತೇಳಿ. ಒಬ್ಬ ಶಾಸಕನಾಗಿ ರಾಜಧರ್ಮ ಅವರೇ ಹೇಳಿದ್ದಾರೆ ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಅದು ಕೊಡಲಿ ಅಂತೇಳಿ. ಅಷ್ಟು ಗೊತ್ತಿರುವವರು ನೀವು ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನು ಯಾಕೆ ಕೇಳ್ತೀರಿ? ಸಮಾಜದ ಮುಂದೆ ಮತ್ತೆ ಮತ್ತೆ ಮಸೀದಿಗೆ ಕೊಟ್ರಿ, ಚರ್ಚಿಗೆ ಕೊಟ್ರಿ. ಫಸ್ಟ್ ಆಫ್ ಆಲ್ ನಾವು ಹೇಳೋದು, ಯಾವುದೇ ಮಸೀದಿಗೆ ಯಾವುದೇ ರೀತಿಯ ಹಣ ಬರಬೇಕು ಅಂತಿದ್ರೆ ಅದಕ್ಕೆ MLA ಅವರು ಸೈನ್ ಹಾಕಿ ಲೆಟ್ರ್ ಕೊಡಬೇಕು ಅಂತಿಲ್ಲ. ವಕ್ಫ್ ಬೋರ್ಡ್ ಇದೆ, ಅದಕ್ಕೆ ಆದಂಥ ನಿಗಮ ಇದೆ, ಅದರಲ್ಲಿ ಅವ್ರು ಬೇಕಾದನ್ನು ಮಾಡಿಕೊಂಡು ಅವರೇ ತರ್ತಾರೆ. ಏನೋ ಒಂದು ಕಾಲ್ ಮಾಡಿ ಮಾತಾಡ್ಬೋದು ಬಿಟ್ಟರೆ ಬೇರೆ ಶಾಸಕರಿಂದ ಆದರೆ ಅದಕ್ಕೆ ಆಗುವಂಥದ್ದಿಲ್ಲ. ಇವರು ಹೇಳಿದರು ಬೆಳ್ತಂಗಡಿ ತಾಲೂಕಿನಲ್ಲಿ ಧರ್ಮ ವಿರೋಧಿ ಕೃತ್ಯಗಳು ಹರಿಸ್ಪೂಂಜ ಬಂದ ನಂತರ ಆಯಿತು ಅಂತ ಹೇಳ್ತಾರೆ. ಇವರು ಹೇಳಿ ಇವರು ಪಟ್ಟಿ ಮಾಡಿ ಹೇಳಬೇಕು, ಸುಮ್ಮನೆ ಮಾಧ್ಯಮದ ಎದುರು ಕೂತು ಬೊಗಳೆ ಬಿಡೋದಲ್ಲ. ಎಲ್ಲ ಏನು ಸುಳ್ಳುಗಳನ್ನು ಹೇಳಿದಾರಲ್ಲ ನಿಜ, ಅದರಲ್ಲಿ ಒಂದು ಆಧಾರ ಇರಬೇಕು. ಇಷ್ಟು ಮಸೀದಿಗಳು ಶಾಸಕ ಹರೀಶ್ ಪೂಂಜಾ ಬಂದ ನಂತರ ಇಷ್ಟು ಮಸೀದಿಗಳು ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪರ್ಮಿಷನ್ ಕೊಟ್ಟರು ಅಂತೇಳಿ. ಶಾಸಕರು ಕೊಟ್ಟ ಪರ್ಮಿಷನ್ ಯಾವುದು ಅಂತ ಕೇಳಿ. ಶಾಸಕರಿಂದ ಆದಂಥ ಯಾವುದಾದ್ರೂ ಒಂದು ಮಸೀದಿ ಇದ್ದರೆ ಅದನ್ನು ತೋರಿಸಲಿ. ಅದಾಗಲಿಲ್ಲ. ಇವರ ಬೆಂಬಲಿಗರೇ ಇದೇ ಮಚ್ಚಿನದಲ್ಲಿ, ಇದೇ ಹರೀಶ್ ಪೂಂಜಾ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿಯವರ ಬೆಂಬಲಿಗರು BJPಯಲ್ಲಿ ಇದ್ದವರು ಇವತ್ತು ಇವರ ಜೊತೆ ಸೇರಿಕೊಂಡಿದ್ದಾರೆ, ಕಾಂಗ್ರೆಸ್ನಲ್ಲಿ ಸೇರಿಕೊಂಡಿದ್ದಾರೆ ಒಂದು ಮಸೀದಿಗೆ ಪರ್ಮಿಷನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಅದನ್ನು ಫಸ್ಟ್ ಮೊದಲು ತಿಳ್ಕೊಳ್ಳಿ. ಅವರು ಹರೀಶ್ ಪೂಂಜಾರ ಬಗ್ಗೆ ಮಾತಾಡೋದು ಬೇಡ. ಹರೀಶ್ ಪೂಂಜಾರನ್ನು ವಿರೋಧಿಸಿ ಹೋದವರು ಯಾಕೆ ಹೋದದ್ದು ಅಂತ ಕೇಳಿದರೆ ಅದು ಮಸೀದಿಗೆ ಪರ್ಮಿಷನ್ ಕೊಡಲಿಲ್ಲ, ಅದು ನನ್ನ ಏರಿಯಾದಲ್ಲಿ ಆಗುವಂಥ ಮಸೀದಿ. ಅದರ ಬಗ್ಗೆ ಮಾಹಿತಿ ಮಹೇಶ್ ಶೆಟ್ಟರು ತಿಳ್ಕೊಳ್ಬೇಕು. ಮಹೇಶ್ ಶೆಟ್ಟರು ಯಾವ ಪಕ್ಷದ ಜೊತೆ ಹೋಗಿದ್ದಾರೆ ಆ ಪಕ್ಷಕ್ಕೆ ಇವತ್ತು ಸೇರಿಕೊಂಡಿದ್ದಾನೆ ಅವನು. ಅರೆ, ಜಾಗರಣ ವೇದಿಕೆ ಹುಟ್ಟಿದ ನಂತರ ಇವರು ಹುಟ್ಟಿದ್ದು ನೆನಪಿರಲಿ. ಜಾಗರಣ ವೇದಿಕೆಯನ್ನು ಇವರು ಹುಟ್ಟಿಸಿದವರಲ್ಲ ಬೆಳ್ತಂಗಡ ತಾಲೂಕಿನಲ್ಲಿ. ಜಾಗರಣ ವೇದಿಕೆ ಅನ್ನುವಂಥದ್ದು ಇವರಿಂದ ಮೊದಲೇ ಇದ್ದಂಥದ್ದು. ಇವರು ಸಂಸ್ಥಾಪಕರಲ್ಲ, ಜಾಗರಣ ವೇದಿಕೆ ಸಂಸ್ಥಾಪಕರು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿಯವರಲ್ಲ. ಸತ್ಯವನ್ನು ಸತ್ಯ ಇದ್ದ ಹಾಗೆ ಹೇಳಿದರೆ ಅವರನ್ನು ಒಪ್ಕೊಳ್ಬೋದು, ಇಲ್ಲದ್ರೆ ಸುಳ್ಳು ಹೇಳಿ ಒಬ್ಬನ ತೇಜವಂತ ಮಾಡಿದರೆ ಅದು ಸಂಡತನ. ಅದು ಸಂಡತನ. ನಾಳೆ ನಮಗೂ ಗೊತ್ತಿದೆ, ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ನಮ್ಮ ತೇಜೋವಧೆ ಮಾಡಲಿಕ್ಕೆ ನೋಡ್ತಾರೆ. ನಾವು ಅದಕ್ಕೆ ಹೇಳ್ತೇವೆ, ನಮ್ಮನ್ನು ಹೇಳ್ತಾರೆ ಇವರು ಹರೀಶ್ ಪೂಂಜಾನ ಬಕೆಟ್ಗಳು. ಬಕೆಟಲ್ಲ, ನಮ್ಮನ್ನು ಸಿಂಟ್ಯಾಕ್ಸ್ ಅಂತ ಹೇಳಬೇಕಾದ್ರೆ ತೊಂದರೆ ಇಲ್ಲ. ನಾವು ಸತ್ಯ ಏನಿದೆ ಅದರ ಪರವಾಗಿ ಮಾತಾಡಲಿ ಕೂತದ್ದು ಇವತ್ತು. ನಿಮ್ಮ ಹಾಗೆ ಇಲ್ಲ ಸಲ್ಲದ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ, ಅದು ಬಿಟ್ಟು ನೀವು ಕಾಂಗ್ರೆಸ್ನಲ್ಲಿ ಹೋಗಿದ್ದೀರಾ ಇಲ್ವಾ ಕೇಳಿದಕ್ಕೆ ಕಾಂಗ್ರೆಸ್ನಲ್ಲಿ ಹೋಗಿದ್ದೀರಿ. ಕೊನೆಗೆ ಮಾತಾಡಿ ಆಡಿ ಹೇಳಿದ್ರಿ SDPಗೆ ಬೇಕಾದರೆ ನಾನು ಪ್ರಚಾರಕ್ಕೆ ಹೋಗ್ತೇನೆ ಅಂತೇಳಿ. ಅಂದರೆ ಇವರಿಗೆ ಕರೆಕ್ಟ್ ಕ್ಲಿಯರ್ ಆಗಿದೆ, ಹರೀಶ್ ಪೂಂಜಾ ಕೆಲಸ ಮಾಡಲಿಲ್ಲ ಅನ್ನುವಂಥ ವಿಷಯ ಅಲ್ಲ, ಹರೀಶ್ ಪೂಂಜಾ ಹಿಂದುತ್ವಕ್ಕೆ ಕೆಲಸ ಮಾಡಲಿಲ್ಲ ಅನ್ನುವಂಥ ವಿಷಯ ಅಲ್ಲ. ಒಟ್ಟಾರೆಯಾಗಿ ನಾನು SDPಗೆ ಬೇಕಾದರೆ ಹೋಗಿ ಕೇಳ್ತೇನೆ ಅಂತೇಳಿದರೆ ನನಗೆ ಹರೀಶ್ ಪೂಂಜಾನಾದರೂ ನೋಡಿದ್ರೆ ಆಗೋದಿಲ್ಲ. ಯಾಕೆ ಅಂತೇಳಿದರೆ ಹರೀಶ್ ಪೂಂಜಾ ನನ್ನ ಎದುರು ಒಂದು ಸಣ್ಣ ವ್ಯಕ್ತಿ, ಒಂದು ಸಣ್ಣ ಪ್ರಾಯದಲ್ಲಿ ಬಂದು ದೊಡ್ಡ ನಾಯಕನಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಈಗ ಇದ್ದಾರೆ, ಅದನ್ನು ನೋಡಿ ನಂಜಿನಿಂದ ಹೇಳುವಂಥ ಮಾತು. ಇಲ್ಲದಿದ್ದರೆ ಹತ್ತಿರ ಕೂತಂಥ ಅವರ ಯಾರು ಆಪ್ತರಿದ್ದಾರೆ ಅವರಿಗೆ ಆಶ್ಚರ್ಯ ಆಗಿದೆ. SDPಗೆ ಓಟ್ ಕೇಳಿದ್ರು ಈಗ ನೋಡ್ತಾರೆ ಅವರು, ಅವರಿಗೆ ಆಶ್ಚರ್ಯ ಆಗಿದೆ. ಇವರ ಬಾಯಿಂದ ಇನ್ನು ಎಂತೆಂಥ ಮಾತುಗಳು ಬರ್ಬೋದು ಅಂತ ಅವರಿಗೆ ಆಶ್ಚರ್ಯ ಆಗಿರ್ಬೋದು ಬದಿಯಲ್ಲಿ ಕೂತವರಿಗೂ. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು. ಹರೀಶ್ ಪೂಂಜಾರ ತಪ್ಪು ಮಾಡಿದ್ದಾರಾ ಹೇಳಿ, ತಿದ್ದುಕೊಳ್ಳಿಕ್ಕೆ ಅವರಿಗೆ ಮಾಹಿತಿ ಏನಿದೆ ಅದನ್ನು ಹೇಳಿ. ಚುನಾವಣೆ ನಿಂತ ಕೂಡಲೇ ನನ್ನ ಮನೆಗೆ ಬಂದು ನನ್ನ ಹತ್ರ ಮಾತಾಡಲಿಲ್ಲ, ನನ್ನ ಮನೆಗೆ ಬಂದು ನನ್ನ ಹತ್ರ ಮಾತಾಡಲಿಲ್ಲ. ಆಯ್ತು, ಇವರ ಮನೆಗೆ ಬಂದು ವಸಂತ ಮಂಗೇರು ಮಾತಾಡಿದರು, ಇವರು ಹೋಗುದಾ ಕಾಂಗ್ರೆಸ್ನವರಿಂದೆ? ಇವರು BJPಯವರಲ್ವಾ? ಇವರು BJPಯಲ್ಲಿ ನನಗೆ ಸೀಟ್ ಬೇಕು ಸೀಟ್ ಬೇಕು ಅಂತ ಕೇಳಿದವರಲ್ವಾ? 2008ರಿಂದ 2014 ಚುನಾವಣೆ ಪ್ರಭಾಕರ್ ಬಂಗೇರನ್ನು ಸೋಲಿಸಿದ್ದೆ ಇವರು. ಇವರು BJPಯನ್ನು ಜಾಗಲಿ, ನಾನು ಹೇಳಿದ್ರು 4,000 ಓಟಿತ್ತು ನಾನು ಮುಂಬೈಯಿಂದ ಬರುವಾಗ ಬೆಳ್ತಂಗಡಿ ತಾಲೂಕಿನ 4,000 ಓಟಿತ್ತು ಅಂತ ಹೇಳಿದರು. 4,000 ಓಟಿದ್ರೆ ಇವರು ಒಬ್ಬರು ಬಂದು ಇಲ್ಲಿ ಇಷ್ಟೆಲ್ಲ ಮಾಡಿದಲ್ಲ. ದುಡ್ದವರಿದ್ದಾರೆ, ಪ್ರತಾಪ್ ಸಿಂಹ ನಾಯಕರಿದ್ದಾರೆ, ಪ್ರಸಾದರಿದ್ದಾರೆ, ಹಳೆಯ ತಲೆಗಳು ತುಂಬ ಜನ ಇದ್ದಾರೆ BJPಗೋಸ್ಕರ ದುಡ್ದವರು. ಎಲ್ಲರನ್ನು ತುಳಿದದ್ದೆ ಇವರೇನು ಮಾಡಿದ್ದಾರೆ? ಇದೇ ಅಗರ್ತರು, ಸುಬ್ರಹ್ಮಣ್ಯ ಅಗರ್ತರು, ಅವರು ಹಿಂದುತ್ವಗೋಸ್ಕರ ಏನೇನು ಕೆಲಸ ಮಾಡಿದ ನಮ್ಮ ಹುಡುಗರ ಕೇಸುಗಳನ್ನು ಫ್ರೀಯಾಗಿ ನಡೆಸಿಕೊಡುವಂಥ ಸುಬ್ರಹ್ಮಣ್ಯ ಅಗರ್ತರು ಇದೇ ಜಿಲ್ಲಾ ಪಂಚಾಯತ್ಗೆ ಚುನಾವಣೆಯಲ್ಲಿ ನಿಂತರು, ಇದೇ ನಮ್ಮ ಇಲ್ಲಿ ಕಣಿಯೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಿಂತರು, ಇದೇ ಸಾವುಲಾಮೀದಿನ ಪರವಾಗಿ ಇವರು ಮತ ಕೇಳಿದ್ದಾರೆ. ಸಾಕ್ಷಿ ಇದೆ, ವಿಠಲ್ ಶೆಟ್ಟರಿದ್ದಾರೆ. ವಿಠಲ್ ಶೆಟ್ಟರಿಗೆ ಫೋನ್ ಮಾಡಿ, ನಾ ನಮ್ಮ ಎದುರು ಲಾಯಿ ಉಲ್ಟೋ ಅಂತದ್ನಾಯಿ ಆಯ್ಕೆ ನೋಡ್ತೀವಿ ಸಾವುಲು ಬಾಟ್ಲೆ ಒಟ್ಟು ಇವ್ರು ಹೇಳಿದ್ದಾರೆ.
ಇಂಥ ಆವಾಗ ಅವ ಮತ ಅಂದ ಎದುರಿನವನು ಯಾರು ಹಿಂದುತ್ವವಾದಿ ಅವನು ಹಿಂದೂ ಅವನು ಇವರು ಯಾರ ದಾರಿ ತಪ್ಪಿಸೋದು ಸಮಾಜದ ದಾರಿ ತಪ್ಪಿಸೋದು ಇವರು ಇವರ ಒಂದು ಸಿಂಪತಿಗೋಸ್ಕರ ನಾವು ಆ ಮಾತನ್ನು ತೆಗಿಬಾರ್ದು ಸೌಜನ್ಯ ಅಂತ ಅನ್ನುವ ಹುಡುಗಿಯ ವಿಚಾರವನ್ನು ಯಾವತ್ತು ನೋಡಿದ್ರು ಇವರು ಸೌಜನ್ಯ ಸೌಜನ್ಯ ಅಂತ ಒಂದು ಆ ಕೊಲೆಯ ವಿಚಾರವನ್ನು ತೆಗಿತಾರೆ ಸೌಜನ್ಯನ ಕುಟುಂಬಕ್ಕೆ ಅಥವಾ ಸೌಜನ್ಯನಿಗೆ ಹರೀಶ್ ಪೂಂಜರು ಮಾಡಿರುವಂಥ ತಪ್ಪು ದ್ರೋಹ ಏನು ಇವ್ರ ಹತ್ರ ಉತ್ತರ ಇಲ್ಲ 2010 ರಿಂದ 2016 ವರೆಗೆ ನಮ್ಗೆ ಗೊತ್ತಿದೆ ಇದೇ ಉಜಿರೆಯಲ್ಲಿ ನಡೆಯುವ ಗಣೇಶೋತ್ಸವಕ್ಕೆ ಇದೇ ಹರೀಶ್ ಪೂಂಜರು ದೇಣಿಗೆ ಕೊಡ್ತಾಯಿದ್ರು 2011 ರಲ್ಲಿ 11-12 ರ ಮಧ್ಯದಲ್ಲಿ ನಡೆದಿರುವಂಥ ಘಟನೆ ಸೌಜನ್ಯಂದು 16 ರವರೆಗೆ ಸೌಜನ್ಯನ ವಿಚಾರದಲ್ಲಿ ಹರೀಶ್ ಪೂಂಜರು ಒಳ್ಳೆಯವರಿದ್ದರು ಯಾವುದೇ ಸಂಬಂಧ ಇರಲಿಲ್ಲ ಮತ್ತೆ ಯಾಕೆ ಇವರು ಚುನಾವಣೆಗೆ ರೆಡಿ ಆಗ್ತಿದ್ದಾರೆ ನನ್ನ ಎದುರಲ್ಲೊಬ್ಬ ಲೀಡರ್ ಆಗ್ತಾ ಇದ್ದಾನೆ ಇವನನ್ನು ಹೇಗೆ ಮುಗಿಸುವುದು 16 ರವರೆಗೆ ಇವರಿಗೆ ಮಾತಾಡಲಿಕ್ಕೆ ಬೇರೆ ಜನ ಇದ್ದರು ಇವರು ಕೇಸರಿ ಹೋಯಿತು ಬಿಳಿ ಬಟ್ಟೆ ಬಂತು ಇವರ ಮೇಲೆ ಆ ಬಿಳಿ ಬಟ್ಟೆ ಬಂದ ನಂತರ ಇವರು ಯಾರನ್ನು ಮೊದಲು ಬೈತಾ ಇದ್ರೋ ಅವರನ್ನು ಬಿಟ್ಟು ಹರೀಶ್ ಪೂಂಜರನ್ನು ಇಟ್ಕೊಂಡ್ರು ಇವರಿಗೆ ಒಟ್ಟು ಸಮಾಜದಲ್ಲಿ ನಾನು ಜೀವಂತವಾಗಿ ಇದ್ದೇನೆ ಅನ್ನೋದನ್ನು ತೋರಿಸಲಿಕ್ಕೆ ಇನ್ನೊಬ್ಬನನ್ನು ಬೈಬೇಕು ಇನ್ನೊಬ್ಬನನ್ನು ಬೈದು 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 ಅವನ ತೇಜೋವಧೆ ಮಾಡಿ ನಾನೊಬ್ಬ ನಾಯಕ ಅಂತ ಹೇಳೋದು ಇವರು ಅಷ್ಟು ದೊಡ್ಡ ವ್ಯಕ್ತಿ ಹರೀಶ್ ಪೂಂಜರ ವಿರುದ್ಧ ಇವರಿಗೆ ಅಷ್ಟೆಲ್ಲ ಬೇಜಾರು ಇತ್ತಂತಾದರೆ ಪಕ್ಷೇತರವಾಗಿ ಪುತ್ತಿಲನಾಗಿ ನಿಲ್ಲಬೇಕಿತ್ತು ಚುನಾವಣೆಗೆ ತಾಕತ್ತಿದ್ದರೆ ಅದನ್ನು ಮಾಡಬೇಕಿತ್ತು ಇವರ ಯೋಗ್ಯತೆಗೆ ಎಷ್ಟು ಓಟು ಬೀಳ್ತಿದ್ದು ಗೊತ್ತಾಗ್ತಿತ್ತು ಬೆಳ್ತಂಗಡ ತಾಲೂಕಿನಲ್ಲಿ ಲಿಟಿಗೇಷನ್ ಪ್ರಾಪರ್ಟಿಗಳಿದ್ದರೆ ಅದರಲ್ಲಿ ರಾಜಪಂಚಾಯತಿಗೆ ಹೋಗಿ ಅದನ್ನು ಮುಗಿಸುವಂಥದ್ದು ಅದರಲ್ಲಿ ಮತ್ತೆ ಏನಾದರೂ ಮಾಡಿ ಅದನ್ನು ನಾವೇ ಒಳಗೆ ಹಾಕಿ ಏನಾದರೂ ಅದರಲ್ಲಿ ಲಾಭ ಮಾಡಿಕೊಂಡು ಮತ್ತು ಅದರಲ್ಲಿ ಏನಾದರೂ ರಸ್ತೆ ಅಂಥದ್ದು ವಿಷಯದಲ್ಲಿ ಕೇಸ್ ಹಾಕ್ಕೊಂಡು ನನ್ನದು 35 ಕೇಸ್ ಉಂಟು ನನ್ನದು 40 ಕೇಸ್ ಉಂಟು ನಾನು ಹಿಂದುತ್ವಗೋಸ್ಕರ ಮಾಡಿದ್ದು ಅಂತ ಹೇಳ್ತಾರೆ ಮೊನ್ನೆ ಒಂದು ಮಾತು ಹೇಳಿದರು ಇವನು ಮಹಿಳೆಗೆ ಮೊಟ್ಟೆ ಹೊಡೆದು ಅದು ಯಾರೆಲ್ಲ ಹೇಳಿದರೆ ಎಲ್ರಿಗೂ ಹೇಳ್ತಾನೆ ನಾನು 3 ಜನ ಹೇಳಿದ್ದಾರೆ ವಾಲ್ಕ್ ಹೇಳಿದರೆ ಸತ್ಯ ಸುರತ್ಕರ್ ಹೇಳಿದರೆ ಮಹೇಶ್ ಶೆಟ್ಟಿ ಹೇಳಿದರು ಪಾಕಿಸ್ತಾನವನ್ನು ಸ್ವರ್ಗ ಅಂತ ಹೇಳಿದ ಕಾರಣಕ್ಕೆ ಮೊಟ್ಟೆ ಹೊಡೆದದು ಇವಳಿಗೆ ಅವಳು ಮಹಿಳೆ ಅಂತ ಕಂಡಿರ್ಬೋದು ನಮಗೆ ವಿರೋಧಿ ದೇಶ ಪಾಕಿಸ್ತಾನದಲ್ಲಿ ಸ್ವರ್ಗವನ್ನು ನೋಡಿದ್ದೇನೆ ಅಂತ ಹೇಳಿದಂಥ ಯಾರು ರಮ್ಯಾ ನೋಡಿದ್ದಾರೆ ಅವಳಿಗೆ ಮೊಟ್ಟೆ ಹೊಡೆದದಲ್ಲ ಪ್ರತಿಭಟನೆ ಮಾಡಿದ್ರು ಪ್ರತಿಭಟಿಸಿದ್ದಲ್ಲಿ ಅದನ್ನು ಇವರು ಮಹಿಳೆಗೆ ಮೊಟ್ಟೆ ಹೊಡೆದು ಹಿಂದುತ್ವ ಅಂತ ಹೇಳಿದರು ಅಲ್ಲಿ ಹಿಂದುತ್ವವೇ ಅದು ನಮ್ಮ ದೇಶ ರಾಷ್ಟ್ರೀಯತೆ ದೇಶಪ್ರೇಮದ ಪ್ರತೀಕ ಅವರು ಮಾಡಿದ ಪ್ರತಿಭಟನೆ ಅವತ್ತು ಅವತ್ತು ಪೊಲೀಸರ ಜೊತೆ ಏನೇನು ಮಾಡಿದ್ದಾರೆ ಅಂತೆಲ್ಲ ನೋಡಿದ್ದಾರೆ ಪೊಲೀಸರ ಜೊತೆ ಎಷ್ಟು ಅಗ್ರೆಸಿವ್ ಆಗಿ ನಮ್ಮ ನಾಯಕರು ಅಲ್ಲಿ ಏನು ಮಾಡಿದ್ದಾರೆ ಅಂತ ಹರೀಶ್ ಪೂಂಜರ್ ಏನು ಮಾಡಿದ್ದಾರೆ ಅಂತ ಸಮಾಜ ನೋಡಿದೆ ಅದರ ಬಗ್ಗೆ ಇವರು 3 ಜನ ಸರ್ಟಿಫಿಕೇಟ್ ಕೊಡಬೇಕು ಅಂತಿಲ್ಲ ಸೌಜನ್ಯನ ವಿಚಾರದಲ್ಲಿ ಇಷ್ಟೆಲ್ಲ ಮಾತಾಡಿದರು ಸೌಜನ್ಯನ ವಿಚಾರವೇ ಇವರಿಗೆ ಇದ್ದದೇ ಸೌಜನ್ಯನ ವಿಚಾರ ಇವರ ಏನು ಪ್ರಚಾರಕ್ಕೆ ಸೌಜನ್ಯ ಅನ್ನುವ ವಿಚಾರವನ್ನೇ ಇಷ್ಟರವರೆಗೂ ಈಗಲೂ ಇಟ್ಕೊಂಡಿದ್ದಾರೆ ಸೌಜನ್ಯನ ಮನೆಯವರ ಜೊತೆ ಹರೀಶ್ ಪೂಂಜರ ಸಂಬಂಧ ಹೇಗಿದೆ ಅಂತ ಇವರಿಗೆ ಗೊತ್ತಿದೆಯಾ ಸೌಜನ್ಯನ ಮನೆಯಲ್ಲಿ ಸೌಜನ್ಯ ಅಜ್ಜಿ ಮನೆಯಲ್ಲಿ ಆಗುವಂಥ ದೈವನರ್ತನ ಕೋಲಾಗಿರ್ಬೋದು ಪ್ರತಿ ವರ್ಷ ಹೋಗ್ತಾರೆ ಅವರು ಇದೇ ವಿಠಲ್ಗೌಡರ ಮನೆ ಹೋಗ್ಲಾಯಿತು ಗೃಹ ಪ್ರವೇಶ ಅದಕ್ಕೆ ಹೋಗಿದ್ದಾರೆ ಮತ್ತೊಂದು ವಿಚಾರ ಸೌಜನ್ಯನ ಸ್ವಂತ ಅಕ್ಕ ಇದೇ ಹರೀಶ್ ಪೂಂಜರ ಶ್ರಮಿಕ ಕಚೇರಿಯಲ್ಲಿ 1 ವರ್ಷ ಕೆಲಸ ಮಾಡಿದ್ದಾಳೆ ಈಗ ಕೊಯ್ಯೂರಲ್ಲಿ ಕೊಯ್ಯೂರು ಪಂಚಾಯತಲ್ಲಿ ಒಂದು ಕೆಲಸ ಆಗಿದ್ದಲ್ಲಿ ಕೆಲಸ ಮಾಡ್ತಿದ್ದಾರೆ ಇದನ್ನೆಲ್ಲ ಸಮಾಜಕ್ಕೆ ಹೇಳಬೇಕಲ್ಲ ಇವರು ಹೇಳಿದರು ಅವತ್ತು ಎಸ್ ಐ ಯೋಗೀಶ್ರ ವಿಷಯ ಹೇಳ್ತಾ ಇದ್ರು ಈಗ ಅದು CBIನಲ್ಲಿ ಮುಗಿದ ಕೇಸು ನಾವು ಮಾತಾಡ್ಬೋದ ಗೊತ್ತಿಲ್ಲ ನಮಗೆ ಆದರೂ ನಾವು ಸಮಾಜಕ್ಕೆ ತಿಳಿಬೇಕು ಅಂತ ಹೇಳ್ತಾ ಇದ್ದೇವೆ ಎಸ್ ಐ ಯೋಗೀಶ್ರು ಎಲ್ಲ ಕೇಸ್ ಇದ್ದು ತನಿಖಾಧಿಕಾರಿ ಅವರು ಎಲ್ಲವನ್ನು ತಿರುಚಿದವರು ಅವರನ್ನು ಹಿಡಿದ್ರೆ ಎಲ್ಲ ಸರಿ ಆಗ್ತದೆ ಅವರಿಗೆ ಅವರನ್ನು ಹಾಗೆ ಮಾಡೋಕೆ ಅವರನ್ನು ವಿಚಾರಣೆ ಮಾಡೋಕೆ ಹೇಳಿದರು ಇದೇ ಎಸ್ ಐ ಯೋಗೀಶ್ರ ಜೊತೆ ಇವರು ರಾಜಿ ಆದರು ಯಾಕೆ 15,000 ಜನ ಸೇರಿಸಿ ನಾವು ಪ್ರತಿಭಟನೆ ಮಾಡಿದ್ದು ನಾನು ಒಬ್ಬ ಅದರಲ್ಲಿ ಇದೇ ಗುರುವಾಯಿನಕೆರೆಯಲ್ಲಿ ಇವರು TV9ನಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿ ಬರಬೇಕಾದ್ರೆ ಮಾಧ್ಯಮದಲ್ಲಿ ಕೂತು ಮರುದಿನ ರಾತ್ರಿ ಇಲ್ಲಿ ಗುರುವಾಯಿನಕೆರೆಯಲ್ಲಿ ದೊಡ್ಡ ಫ್ಲೆಕ್ಸ್ ಹಾಕಿದ್ದೆ ಸೌಜನ್ಯ ಪರ ಹೋರಾಟ ಇವ್ರದ್ದು ದೊಡ್ಡ ಫೋಟೋ ಹಾಕಿ ಇದೇ ಮಹೇಶ್ ಶೆಟ್ಟರ ಫೋಟೋ ಹಾಕಿ ದೊಡ್ಡ ಫ್ಲೆಕ್ಸ್ ಹಾಕಿದ್ದೆ 10 ಗಂಟೆಗೆ ಹಾಕಿದ್ದೇವೆ ರಾತ್ರಿ 1 ಗಂಟೆಗೆ ಬೆಂಕಿ ಹಾಕಿದ್ದಾರೆ ಮರುದಿನ ಬೆಳಿಗ್ಗೆ 10 ಗಂಟೆಗೆ ಮತ್ತೆ ಹಾಕಿದ್ದೇವೆ ಮರುದಿನದಿಂದ 3 ದಿನ DYSP ಒಂದು ಬಸ್ ಪೊಲೀಸರನ್ನು ನಿಲ್ಲಿಸಿ ಆ ಫ್ಲೆಕ್ಸನ್ನು ಕಾಯ್ತಾ ಇದ್ರು ಇದು ನಾವು ಮಾಡಿದ್ದು ಹೋರಾಟ ನಾವು ಸಹ ಮಾಡಿದ್ದೇವೆ ಸೌಜನ್ಯದ ಪರವಾಗಿ ನಮಗೂ
ನಮಗೂ ಕಣಿಕರ ಇತ್ತು, ನಾವು ಅದರಲ್ಲಿ ಹೋರಾಟ ಮಾಡಿದ್ದೇವೆ. 15,000 ಜನ ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿ ಈ ಎಸ್ ಐ ಯೋಗೀಶ್ವರ ಬಗ್ಗೆ ಎಲ್ಲರ ಬಗ್ಗೆ ಅಷ್ಟೆಲ್ಲ ಮಾತಾಡಿದವರು. ಇವರು ಎಸ್ ಐ ಯೋಗೀಶ್ವರ ಜೊತೆ ರಾಜಿ ಮಾಡಿಕೊಂಡ್ರು, ಇರಲಿ ಅದು ಕೇಸ್ ಮುಗಿದ ನಂತರ ಏನಾಗಿರ್ಬೋದು, ಇವರು ಯಾಕೆ ರಾಜಿ ಆದರು ಅಂತೇಳಿ ಇದೀ ಸಮಾಜಕ್ಕೆ ತಿಳಿಸಿದ್ದಾರೆ. ಇವರು ಸೌಜನ್ಯ ವಿಚಾರದಲ್ಲಿ ಹರೀಶ್ ಪುಂಜೂರು ಹಾಗೆ ಮಾಡಿದರು, ಹರೀಶ್ ಪುಂಜೂರು ಏನು ಮಾಡಲಿ ಅಂತ ಹೇಳುವ ಮಹೇಶ್ ಶೆಟ್ಟರು ಯಾಕೆ ರಾಜಿ ಹಾಕೊಂಡ್ರು. ಇದೇ ಯೋಗೀಶ್ವರ ಪ್ರಮೋಷನ್ಗೋಸ್ಕರ ಅವ್ರ ಮೇಲೆ ಇದ್ದಂಥ ಒಂದು ಸಣ್ಣ ಯಾವುದೋ ಒಂದು ಕೇಸ್ ಇತ್ತು, ಯಾವುದೋ ಒಂದು ಚೀಟಿದ್ದು, ಅದನ್ನು ಮುಗಿಸಿದ್ರು ಇವರು. ಇವ್ರಿಗೆ ಅಷ್ಟೆಲ್ಲ ಇದ್ದರೆ ಆ ಕೇಸ್ಗಳನ್ನು ಯಾಕೆ ಮುಗಿಸಿದ್ರು ಇವರು? ಸಮಾಜಕ್ಕೆ ಅದನ್ನೆಲ್ಲ ತಿಳಿಸ್ಬೇಕಲ್ಲ. ಅವರು ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಬೇಕು, ಮತ್ತೆ ನಾವು ಕೂರ್ತೇವೆ, ನಿಮ್ಮ ಇನ್ನಷ್ಟು ಏನೆಲ್ಲ ಇದೆ ಎಲ್ಲವನ್ನು ತರ್ತೇವೆ ನಾವು. ನಾವು ಹೆದರುವುದಿಲ್ಲ, ನಿಮ್ಮ ರೌಡಿಸಮ್ಗೆ ನಾವು ಹೆದರುವುದಿಲ್ಲ. ನೀವು ರೌಡಿಸಮ್ ಮಾಡ್ತೀರ, ನಾವು ರೌಡಿಸಮ್ ಮಾಡ್ತೇವೆ. ನಮಗೂ ಗೊತ್ತಿದೆ ಏನು ಮಾಡಬೇಕು ಅಂತ. ಎಲ್ಲ ನೋಡಿ ಬಂದವರು ನಾವು, ಸಣ್ಣ ಪ್ರಾಯದಲ್ಲಿ ಎಲ್ಲವನ್ನು ನೋಡಿ ಈ ಮದುವೆ ಆಗಿದೆ, ಆ ನಂತರ ಸುಮ್ಮನೆ ಕೂತಿದ್ದೇವೆ. ಮತ್ತೆ ಬೇಕಾದರೆ ಅದನ್ನು ಮುಂದುವರಿಸಿಕೊಂಡು ನಾವು ರೆಡಿ, ಕೇಸು ಎಲ್ಲದಕ್ಕೂ ನಾವು ರೆಡಿ ಇದ್ದೇವೆ. ನೀವು ಏನು ಮಾಡ್ತೀರಿ ಎಲ್ಲದಕ್ಕೂ ಪ್ರತಿರೋಧ. ಮತ್ತೊಂದು ಮಾತು ಹೇಳಿದಿರಿ, ಶಾಸಕ ಹರೀಶ್ ಪುಂಜನನ್ನು ರಸ್ತೆಯಲ್ಲಿ ನಿಲ್ಲಿಸಿ ನಾವು ಏನಾದರೂ ಮಾಡ್ತೇವೆ. ತಾಕತ್ತಿದ್ರೆ ನೀವು ರಸ್ತೆಯಲ್ಲಿ ಶಾಸಕ ಹರೀಶ್ ಪುಂಜನ ಗಾಡಿಯನ್ನು ನಿಲ್ಲಿಸಿ, ಒಂದು ಸಲ ನಿಲ್ಲಿಸಿ, ನೀವು ಮನೆಯಿಂದ ಹೇಗೆ ಹೊರಗಡೆ ಬರ್ತೀರಿ ಅಂತ ನಾವು ನೋಡ್ತೇವೆ. ಅಷ್ಟು ತಾಕತ್ತು ನಮಗೂ ಇದೆ. 1,000,000 ಓಟು ಬಿದ್ದಿದೆ ಅಂದರೆ ಅದರಲ್ಲಿ ಅವರ ಸ್ವಂತ ಅಭಿಮಾನಿಗಳು ಒಂದು 20,000 ಜನ ಅಂತ ಸ್ವಂತ ಅಭಿಮಾನಿಗಳಿದ್ದಾರೆ. ನಿಮ್ಮ ಥರ ಈ ಥರ ಬಾಯಲ್ಲಿ ಬೊಬ್ಬೆ ಹಾಕೋದಲ್ಲ, ನಾವು ಮಾಡಿ ತೋರಿಸ್ತೇವೆ. ನೀವು ಮಾಡಿ ಹೇಳಿದ್ದನ್ನು ನೀವು ಮಾಡಿ, ಮತ್ತೆ ನಾವೇನು ಅಂತ ಹೇಳಿ ನಾವು ತೋರಿಸ್ತೇವೆ.